ओम गुरु ब्रह्मा गुरु विष्णु गुरु देवो महेश्वरः गुरु साक्षात् परब्रह्मा तस्मै श्री गुरवे नमः। ओम ब्रह्म ब्रह्मस्पतये नमः। नमस्कार ಬಂಧುಗಳೇ, ನಮ್ಮೆಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನೆಲ್ನಿಂದ ಸ್ವಾಗತ ಮತ್ತೆ ಸುಸ್ವಾಗತ. ಸ್ನೇಹಿತರೆ, ನಾವು ಹೊಸದಾಗಿ ಮನೆ ನಿರ್ಮಾಣ ಮಾಡತಕ್ಕಂತವರಾಗಿರಬಹುದು ಅಥವಾ ಈಗಾಗಲೇ ಮನೆ ನಿರ್ಮಾಣ ಮಾಡತಕ್ಕಂತವರಾಗಿರಬಹುದು, ಇಲ್ಲಿ ವಿಶೇಷವಾಗಿ ನಮ್ಮ ದೇವರ ಕೋಣೆ ಹೇಗಿರಬೇಕು, ದೇವರ ಕೋಣೆಯಲ್ಲಿ ಏನೇನು ವಸ್ತುಗಳಿರಬೇಕು, ಹಾಗೆ ದೇವರ ಮನೆ ಯಾವ ರೀತಿ ಇದ್ದರೆ ಮನೆ ಯಜಮಾನನಿಗೆ ಆಗಲಿ ಮನೆಯವರಿಗೆ ಶುಭವನ್ನು ತರತಕ್ಕಂಥ ಸಾಧ್ಯತೆ ಇರುತ್ತೆ, ಏನಾದರೂ ನಿಮ್ಮ ದೇವರ ಕೋಣೆ ಕೆಟ್ಟೋಗಿದ್ದಲ್ಲಿ ಅಂದರೆ ಆ ವಾಸ್ತು ಪ್ರಕಾರ ಅಥವಾ ಮತ್ತೊಂದು ವಿಚಾರಗಳಲ್ಲಿ ಸರಿಯಾಗಿ ಶುದ್ಧಿ ಇಲ್ಲ ಅಂದರೆ ಆ ಮನೆಯ ಏಳಿಗೆ ಕಡಿಮೆ ಆಗುತ್ತೆ. ವಿಶೇಷವಾಗಿ ನಮಗೆಲ್ಲ ಗೊತ್ತಿರಬೇಕು, ಒಂದು ಸರಳವಾಗಿ ವಿಚಾರಗಳನ್ನು ಮಾಡೋಣ. ಹಿಂದಿನ ಕಾಲದಲ್ಲಿ ದೇವರ ಮನೆ ಅಂತಿರಲಿಲ್ಲ, ನಿಮಗೆ ಗೊತ್ತಿರಬೇಕು ದೇವರ ಗೂಡು ಅಂತಕ್ಕಂಥದ್ದು ಇತ್ತು. ಸಣ್ಣದಾಗಿ ಒಂದು ಗೂಡು ಮಾಡಿ ಅಲ್ಲಷ್ಟು ವಿಗ್ರಹಗಳನ್ನು ಇಡ್ತಿದ್ರು. ಇವಾಗ ದೇವರ ಮನೆ ಅಂತ ದೊಡ್ಡದಾಗಿ ಮಾಡ್ತೀವಿ, ಅಲ್ಲಿ ಯಾವ ರೀತಿ ದೇವರ ಮನೆ ಎಲ್ಲಿ ಯಾವ ಸ್ಥಾನದಲ್ಲಿ ದೇವರ ಮನೆ ಇರಬೇಕು, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲ ಅಂದರೆ ಖಂಡಿತವಾಗಿ ಸಮಸ್ಯೆ ಬರ್ತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ. ಹೇಗಪ್ಪ ಗುರುಗಳೇ ದೇವರ ಮನೆ ಯಾವ ರೀತಿ ಇರಬೇಕು, ಖಂಡಿತ ಹೇಳ್ತೀನಿ ನೋಡಿ. ದೇವರ ಮನೆ ನಮಗೆ ಸರ್ವೇ ಸಾಮಾನ್ಯವಾಗಿ ಈಶಾನ್ಯಕ್ಕೆ ಮಾಡ್ತಾರೆ, ಈಶಾನ್ಯಕ್ಕೆ ನಿಷಿದ್ಧ, ಖಂಡಿತ ನಿಷಿದ್ಧ. ನೂರಕ್ಕೆ ನೂರು ಭಾಗ ನೀವೇನಾದರೂ ನೀವು ಈಶಾನ್ಯಕ್ಕೆ ದೇವರ ಮನೆ ಮಾಡಿದ್ದಲ್ಲಿ ಅಲ್ಲಿ ಮನೆಯ ಮಕ್ಕಳ ಅಭಿವೃದ್ಧಿ ಕುಂಠಿತ ಆಗುತ್ತೆ. ಇದು ಬರೆದಿಟ್ಕೊಳ್ಳಿ, ಯಾಕೆಂದರೆ ಈಶಾನ್ಯ ಯಾವತ್ತೂ ಕೂಡ ಭಾಳ ತೂಕ ಇಲ್ಲದಲ್ಲೇ ಇರತಕ್ಕಂಥದ್ದು ಭಾಳ ಅಗತ್ಯ. ಗುರುಗಳೇ, ನಾವು ದೇವ್ರನ್ನೇ ಇಟ್ಟಿರ್ತೀವಿ, ಅಲ್ಲಿ ದೇವರು ತೂಕ ಆಗುತ್ತೆ, ಅಲ್ಲಿರ್ತಕ್ಕಂಥ ಎಲ್ಲ ಸಾಮಗ್ರಿಗಳನ್ನು ಇಟ್ಟಿರ್ತೀವಿ, ಪೂಜಾ ಸಾಮಗ್ರಿಗಳನ್ನು ಇಟ್ಟಿರ್ತೀವಿ. ಮತ್ತೊಂದು, ಎಲ್ಲ ನಾನು ಕೆಲವೊಂದು ದೇವರ ಮನೆಗಳನ್ನು ವಿಸಿಟ್ ಮಾಡಿದಾಗ ಆ ದೇವರ ಕೋಣೆ ನೋಡಿದ್ರೆ ಬೇಜಾರಾಗ್ಬಿಡುತ್ತೆ, ಗಲೀಜಾಗಿರುತ್ತೆ. ಏನೇನು ಇರಬೇಕು, ಒಂದಷ್ಟು ತುಂಬ ಫೋಟೋಗಳು ಇಟ್ಕೊಂಡಿರ್ತಾರೆ, ಅದೆಲ್ಲ ನಿಷಿದ್ಧ. ಯಾವ ರೀತಿ ಎಲ್ಲಿ ದೇವರ ಮನೆ ಇದ್ದರೆ ಅಭಿವೃದ್ಧಿ ಇರುತ್ತೆ, ಇಲ್ಲಿ ಇಂಥ ಜಾಗದಲ್ಲಿ ಹೊಸದಾಗಿ ಮನೆ ಕಟ್ತಕ್ಕಂಥವ್ರಿಗೆ ಎರಡು ಜಾಗ ಭಾಳ ಮುಖ್ಯ. ಇಲ್ಲಿ ಪೂರ್ವದಲ್ಲಿ ಒಂದು, ಹಾಗೆ ಜೊತೆಗೆ ಪಶ್ಚಿಮದಲ್ಲಿ ಎರಡು ಸ್ಥಾನದಲ್ಲಿ ಭಾಳ ಮುಖ್ಯ ಆಗಿರ್ತಕ್ಕಂಥದ್ದು. ಪೂರ್ವದಲ್ಲಿ ಜಾಗ ಇಲ್ಲ ಅಂದರೆ ಪಶ್ಚಿಮಕ್ಕಾದರೂ ಮಾಡ್ಕೊಳ್ಳಿ, ತೊಂದರೆ ಇಲ್ಲ, ಖಂಡಿತ ಒಳ್ಳೆಯದಿರುತ್ತೆ. ನೋಡಿ, ಯಾವ ರೀತಿ ದೇವ್ರ ಮನೆ ಇರಬೇಕು, ಯಾವ ಮುಖ ಮಾಡಿದರೆ ಒಳ್ಳೆಯದು ದೇವರು, ಹಾಗೆ ನಿಮ್ಮ ದೀಪವನ್ನು ಯಾವ ಕಡೆ ಹಚ್ಚಬೇಕು, ಮೊದಲನೇದಾಗಿ ನಾನು ಹೇಳಿದ್ದೇನೆ, ಒಂದು ವಿಡಿಯೋ ಮಾಡಿದ್ದೆ ಆಲೆ, ಯಾವ ಕಡೆ ದೀಪ ಹಚ್ಚಬೇಕು, ಯಾವ ಕಡೆ ದೇವರ ಮನೆ ಇದ್ದರೆ ಅಂತ. ವಿಶೇಷವಾಗಿ ನಮ್ಮ ದೇವ್ರ ಮನೆ ಪೂರ್ವ ದಿಕ್ಕಿನಲ್ಲಿ ಹಾಗೆ ಪಶ್ಚಿಮ ದಿಕ್ಕಿನಲ್ಲಿ ಇರ್ತಕ್ಕಂಥದ್ದು ಭಾಳ ಒಳ್ಳೆಯದು. ಪೂರ್ವ ಈಶಾನ್ಯ ಬೇಡ, ನಿಷಿದ್ಧ. ಪೂರ್ವ ಈಶಾನ್ಯಕ್ಕೆ ನೀವು ದೇವರ ಮನೆಯನ್ನು ಮಾಡೋಂಗಿಲ್ಲ. ಇನ್ನೊಂದು ವಿಚಾರ ಗೊತ್ತಿರಬೇಕು, ನಮ್ಮ ದೇವರ ಮನೆಯಲ್ಲಿ 3 ಇಂಚು ಅಥವಾ 9 ಇಂಚಿಗಿನ ವಿಗ್ರಹ ಇರತಕ್ಕಂಥದ್ದು ನಿಷಿದ್ಧ ಇರಬೇಕಷ್ಟೇ. ಇನ್ನು ಎತ್ತರ, ತುಂಬ ಎತ್ತರದಲ್ಲಿ ದೊಡ್ಡ ದೊಡ್ಡ ಮೂರ್ತಿಗಳು ಇಟ್ಕೋಬಾರ್ದು. ಹಾಗೆ ದೇವರ ಫೋಟೋಗಳನ್ನು ಎದುರು ಬದರಿಗೆ, ದೇವರ ಐಡಲ್ನು ಎದುರು ಬದರಿಗೆ ಇಟ್ಕೊಳ್ತಕ್ಕಂಥದ್ದು ನಿಷಿದ್ಧ. ತುಂಬ ದೇವರಗಳನ್ನು ಇಟ್ಕೊಳ್ತಕ್ಕಂಥದ್ದು ಕೂಡ ನಿಷಿದ್ಧ. ಕೇವಲ ಒಂದಷ್ಟು ನಿಮ್ಮ ವಿಗ್ರಹಗಳನ್ನು ಇಟ್ಕೊಳ್ತಕ್ಕಂಥದ್ದು, ನಿಮ್ಮ ಆರಾಧನಾ ದೇವರಗಳನ್ನು ಇಟ್ಕೊಳ್ತಕ್ಕಂಥದ್ದು ಅತ್ಯಗತ್ಯ ಆಗ್ತದೆ. ವಿಶೇಷವಾಗಿ ನೀವು ಪೂರ್ವದಲ್ಲಿ ನಿಮ್ಮ ದೇವರ ಕೋಣೆಯನ್ನು ಮಾಡಿದ್ದೀವಿ ಅಂದಾಗ, ಪೂರ್ವದಲ್ಲಿ ದೇವರ ಕೋಣೆಯನ್ನು ಮಾಡಿದ್ದಾಗ ಈಶಾನ್ಯಕ್ಕೆ ಮೊದಲ ಪ್ರಧಾನವಾಗಿ ನೀವು ದೀಪ ಆರಾಧನೆ ಮಾಡಬೇಕು. ದೀಪವನ್ನು ಹತ್ತಕ್ಕಂಥದ್ದು, ಈಶಾನ್ಯ ಅಭಿಮುಖವಾಗಿ ದೀಪವನ್ನು ಇಟ್ಟಕ್ಕಂಥದ್ದು ಅಥವಾ ಉತ್ತರ ಅಭಿಮುಖವಾಗಿ ದೀಪವನ್ನು ಬೆಳಗ್ತಕ್ಕಂಥ ಕೆಲಸ ಮಾಡಿ, ತದನಂತರ ನಿಮ್ಮ ಬಲಭಾಗದ ದೀಪವನ್ನು ಹತ್ತಕ್ಕಂಥ ಕೆಲಸವನ್ನು ಮಾಡಿ. ಯಾಕೆಂದರೆ ನೀವು ಪೂರ್ವಕ್ಕೆ ದೇವರ ಕೋಣೆ ಇದ್ದಾಗ ಆ ದೇವರು ಪಶ್ಚಿಮ ಅಭಿಮುಖವಾಗಿ ನೋಡ್ತಾ ಇರುತ್ತೆ, ನೀವು ಪೂರ್ವ ಅಭಿಮುಖವಾಗಿ ಕೂತ್ಕೊಂಡು ಪೂಜೆಯನ್ನು ಮಾಡ್ತೀರ. ವಿಶೇಷವಾಗಿ ನೀವು ದೇವರ ವಿಗ್ರಹಗಳನ್ನು ಅಷ್ಟೇ, ನಿಮ್ಮ ನಾಭಿಗಿನ್ನ ಎತ್ತರ ಇರಬೇಕು, ಯಾವತ್ತಿದ್ರೂ ದೇವರು ಕೆಳಗಿರಬಾರ್ದು. ವಿಶೇಷವಾಗಿ ನೋಡಿ, ಕೆಲವೊಬ್ಬೊಬ್ಬರು ತುಂಬ ಕೆಳಗಡೆ ಮಾಡಿರ್ತಾರೆ, ಅದು ರಾಂಗ್ ಕಾನ್ಸೆಪ್ಟ್. ನಿಮ್ಮ ನಾಭಿಗೆ ಎತ್ತರವಾಗಿರಬೇಕು, ಆದಷ್ಟು ಕೂತ್ಕೊಂಡು ನೀವು ಪೂಜೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ದೇವರು ನಿಮಗಿನ್ನ ಹೈಟ್ ಆಗಿರಬೇಕು, ಯಾವತ್ತಿದ್ರು ಕೂಡ ಪೂಜೆ ಮಾಡಬೇಕಾದ್ರೆ ನೀವು ದೇವರು ನಿಮಗಿನ್ನ ಹೈಟ್ ಆಗಿದ್ದಷ್ಟು ಒಳ್ಳೆಯದಾಗ್ತದೆ. ಹಾಗೆ ಇನ್ನೊಂದು ವಿಶೇಷತೆ, ನಿಮ್ಮ ದೇವರ ಕೋಣೆ ಅಡಿಗೆ ಮನೆ ಗೋಡೆಗೆ ಟಚ್ ಆಗಬಾರ್ದು. ಜೊತೆಗೆ ಇನ್ನೊಂದು ವಿಶೇಷ, ಏನಾದರೂ ನಿಮಗೆ ಬೇರೆ ಕಡೆ ನಿಮ್ಮ ದೇವರ ಕೋಣೆ ಇದ್ದಾಗ ಬೆಡ್ರೂಮ್ಗೂ ಕೂಡ ಟಚ್ ಆಗಬಾರ್ದು, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಕೆಲವೊಬ್ಬರು ದಕ್ಷಿಣದಲ್ಲಿ ನಾವು ಮಾಡಿರ್ತಾರೆ, ಅದು ದಕ್ಷಿಣಕ್ಕೆ ಇತ್ತಲಾಗೆ
ಅಡಿಗೆ ಕೋಣೆಗೂ ನಿಮ್ಮ ಆ ಗೋಡೆ ಟಚ್ ಆಗಿರುತ್ತೆ, ಬೆಡ್ರೂಮ್ಗೂ ಗೋಡೆ ಟಚ್ ಆಗಿರುತ್ತೆ. ನಾನು ಕೆಲವೊಂದು ಸಿಟಿಗಳಲ್ಲಿ ನೋಡಿದಾಗ ತುಂಬ ನಗರ ಪ್ರದೇಶದಲ್ಲಿ ಜಾಗ ಕನ್ಸಿಸ್ಟ್ ಆಗಿರಲ್ಲ, ಜಾಗ ಇರಲ್ಲ ಅಂತ ಏನು ಮಾಡ್ತಾರೆ ಅಲ್ಲ ಆಗ್ತದೆ. ಅಲ್ಲಿದ್ದಾಗ ಏನು ಮಾಡ್ಕೋಬೇಕು, ಅಲ್ಲಿದ್ದಾಗ ಕನಿಷ್ಠ ಪಕ್ಷ ನಿಮ್ಮ ದೇವರ ಕೋಣೆಯಲ್ಲಿ ಹಳದಿ ಬಲ್ಪ್ ಆಗ್ತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ. ಜೊತೆಗೆ ಆ ಒಂದು ಜಾಗಕ್ಕೆ ತಾಮ್ರದ ಸ್ಟ್ರಿಪ್ಪನ್ನು ಹಾಕ್ತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ. ಎರಡೂ ಕಡೆ ತಾಮ್ರದ ಸ್ಟ್ರಿಪ್ ಹಾಕಬೇಕಾಗುತ್ತೆ. ಇಲ್ಲಾಂದರೆ ಅಲ್ಲಿನೇ ಬೆಡ್ರೂಮಿಂದ ಬರ್ತಕ್ಕಂಥ ನೆಗೆಟಿವ್ ಎನರ್ಜಿ, ಅಡುಗೆ ಮನೆಯಿಂದ ನೆಗೆಟಿವ್ ಎನರ್ಜಿ ಬಂದಾಗ ಅಲ್ಲಿ ನಿಮಗೆ ದೇವರ ಒಂದು ಅಂಶ, ನಿಮಗೆ ಸಹಾಯ ಸಿಗ್ತಕ್ಕಂಥ ಅಂಶ ಸಿಗ್ತಕ್ಕ, ದೇವರ ಬಲ ಸ್ವಲ್ಪ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಲ್ಲಿ ನೆಗೆಟಿವ್ಸ್ ಎನರ್ಜಿ ಜಾಸ್ತಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮನೆ ಯಜಮಾನನಿಗೆ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದಷ್ಟು ಕೂಡ ನೀವು ಪೂರ್ವ ಮತ್ತು ಪಶ್ಚಿಮದಲ್ಲಿ ದೇವರ ಕೋಣೆಯನ್ನು ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಪಶ್ಚಿಮ ಕೋಣೆಯಲ್ಲಿ ದೇವರ ಮನೆ ಇದೆ ಎಂದಾಗ ನೀವು ಆ ದೇವರು ಪೂರ್ವ ಅಭಿಮುಖವಾಗಿ ನೋಡ್ತಕ್ಕಂಥ ಇರುತ್ತೆ. ನೀವು ಕೂತ್ಕೋಬೇಕಾದ್ರೆ ಪಶ್ಚಿಮ ಅಭಿಮುಖವಾಗಿ ಕೂತ್ಕೊಳ್ತೀರಾ. ಮೊದಲನೇದಾಗಿ ಈಶಾನ್ಯಕ್ಕೆ ಪ್ರಧಾನ ಅಂದರೆ ನೀವು ಕೂತ್ಕೊಳ್ತಕ್ಕಂಥ ಬಲಭಾಗದ ದೀಪವನ್ನು ಆರಾಧನೆ ಮಾಡಬೇಕು. ತದನಂತರ ನಿಮ್ಮ ಎಡಭಾಗದ ದೀಪವನ್ನು ಹಚ್ಚಿ ಉತ್ತರಾಭಿಮುಖವಾಗಿ ಅಥವಾ ಪೂರ್ವ ಅಭಿಮುಖವಾಗಿ ದೀಪ ಉರಿತಕ್ಕಂಥ ಕೆಲಸ ಮಾಡಲೇಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ದೇವರ ಮನೆಯನ್ನು ಶುಚಿಯಾಗಿ ಇಟ್ಕೊಳ್ಳಿ. ಜೊತೆಗೆ ಒಂದು ನೋಡಿ, ಒಬ್ಬೊಬ್ಬರು ಹೂವು ಹಾಕ್ಬಿಟ್ಟು ವಾರದವರೆಗೂ ತೆಗೆಯೋದೇ ಇಲ್ಲ ಹೂವನ್ನು, ಅದು ಏನಾಗುತ್ತೆ ಅಂದರೆ ಹಳಸಿದ ಹೂವಾಗುತ್ತೆ. ಜೊತೆಗೆ ಅಲ್ಲಿ ನೆಗೆಟಿವ್ಸ್ ಎನರ್ಜಿ ಜಾಸ್ತಿ ಬರುತ್ತೆ. ಬೆಳಗ್ಗೆ ಪೂಜೆ ಮಾಡಿ ಸಾಯಂಕಾಲ ತೆಗಿರಿ, ಇಲ್ಲ ಸಾಯಂಕಾಲ ಪೂಜೆ ಮಾಡೋದು ಕೆಲವರು ಇಲ್ಲ ಗುರುಗಳಿದ್ರೆ ಅಟ್ಲೀಸ್ಟ್ ಬೆಳಗ್ಗೆ ಎಲ್ಲ ಬೆಳಗ್ಗೆ ಹೂವು ನೀವು ಪೂಜೆ ಮಾಡಿದಿರೂ ಪರವಾಗಿಲ್ಲ, ಬರೀ ಉದ್ಬೋಧಿಸ್ತೀನಿ ಅಂದರೆ ಆ ಹೂವುಗಳನ್ನೆಲ್ಲ ತೆಗೆದು ಆಚೆ ಹಾಕ್ತಕ್ಕಂಥ ಕೆಲಸ ಮಾಡಿ. ಬರೀ ದೀಪವನ್ನು ಹಚ್ತೀರಾ, ಖಂಡಿತ ಹಚ್ಚಿ ಉದ್ಬತ್ತಿ ಬೆಳಗ್ತೀರಾ, ನಥಿಂಗ್ ಟು ವರಿ. ನೀವು ಪೂಜೆಲೇ ಮಾಡಬೇಕಾದರೆ ಹೂವು ಇಟ್ಕೊಳ್ತಕ್ಕಂಥದ್ದು ನಿಷಿದ್ಧ, ಅಲ್ಲೂ ನೆಗೆಟಿವ್ಸ್ ಎನರ್ಜಿ ಬರುತ್ತೆ. ತುಂಬ ಭಾರವಾದ ವಸ್ತುಗಳನ್ನು ಹಾಕೋದು ಬೇಡ. ಒಂದಷ್ಟು ಎಲ್ಲರ ಮನೆಗೂ ನೋಡ್ತೀರಿ, ಒಂದಷ್ಟು ಫೋಟೋಗಳನ್ನೆಲ್ಲ ಸಿಕ್ಕಾಪಟ್ಟೆ ಫೋಟೋ ಇಟ್ಕೊಂಡಿರ್ತಾರೆ, ಅದೆಲ್ಲ ಏನು ಬೇಕಾಗಿಲ್ಲ. ಒಂದಷ್ಟು ನಿಮ್ಮ ಒಂದು ಮೂರ್ತಿಗಳನ್ನು ಯಾವುದು ಆರಾಧನೆ ಮಾಡ್ತೀರೋ, ಒಂದೋ ಎರಡೋ ಮೂರು ಮೂರ್ತಿಗಳನ್ನು ಇಟ್ಕೊಳ್ಳಿ. ಫೋಟೋ ಇರಬೇಕಾ, ಒಂದೋ ಎರಡೋ ಫೋಟೋ ಇಟ್ಕೊಳ್ಳಿ. ಫೋಟೋ ಎದುರು ಬದರಾಗಿ ಇಟ್ಕೊಳ್ತಕ್ಕಂಥದ್ದು ನಿಷಿದ್ಧ. ಇವೆಲ್ಲ ಕಾರ್ಯಗಳನ್ನು ಮಾಡಿಕೊಂಡ್ರೆ ಆ ದೇವರ ಮನೆ ಜೊತೆಗೆ ನಿಮ್ಮ ಮನೆಯಲ್ಲಿ ಬರ್ತಕ್ಕಂಥ ನೆಗೆಟಿವ್ಸ್ ಎನರ್ಜಿ ದೂರ ಆಗುತ್ತೆ. ನಾವೇನು ಮಾಡ್ತೀವಿ, ಎಲ್ಲೋ ಗುರುಗಳೇ ನಮಗೆ ಮನೆಯಲ್ಲಿ ಯಾಕೋ ಮಾನಸಿಕ ನೆಮ್ಮದಿನೇ ಇಲ್ಲ, ಏನೋ ಒಂದು ರಷ್ಟಿ ಕೆಟ್ಟ ಕನಸುಗಳು ಬಿಡುತ್ತೆ, ಏನೋ ಒಂದಷ್ಟು ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಖಂಡಿತ ಮಕ್ಕಳು ಕೂಡ ಸರಿಯಾದಂಥ ಮಾರ್ಗದ ಸರಿಯಾಗಿ ಇಲ್ಲ, ಮಾತನ್ನು ಕೇಳ್ತಾ ಇಲ್ಲ. ನಿಮಗೆ ಈಶಾನ್ಯದಲ್ಲಿ ದೇವರ ಮನೆ ಇದೆಯಾ ನೋಡ್ಕೊಳ್ಳಿ, ಖಂಡಿತ ನಿಷಿದ್ಧ. ಇದ್ದಾದಂಥ ಪಕ್ಷದಲ್ಲಿ ಆದಷ್ಟು ಅಲ್ಲಿ ಕಡಿಮೆ ತೂಕವನ್ನು ಇಡ್ತಕ್ಕಂಥ ಕೆಲಸವನ್ನು ಮಾಡಿ. ಜೊತೆಗೆ ಒಂದು ದೊಡ್ಡ ಪಾಟ್, ದೊಡ್ಡ ಒಂದು ರೌಂಡ್ ಆಗಿರ್ತಕ್ಕಂಥ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಅದಕ್ಕೆ ಹೂವಿನಿಂದ ಶೃಂಗಾರ ಮಾಡಿ. ಎಲ್ಲ ದೊಡ್ಡ ದೊಡ್ಡ ಇದರಲ್ಲಿ ಮಾಡಿರ್ತಾರೆ, ಹೂವಿನಿಂದ ಶೃಂಗಾರ ಮಾಡೋದ್ರಿಂದ ನೆಗೆಟಿವ್ಸ್ ಎನರ್ಜಿ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಈಶಾನ್ಯದಲ್ಲಿ ಇದ್ದೆ ಎಂದಾಗ ತುಂಬ ಲೋಡ್ ಜಾಸ್ತಿ ಹಾಕ್ಬಿಡಿ, ಇಲ್ಲಾಂದರೆ ಮಕ್ಕಳಿಗೆ ಸಮಸ್ಯೆ ಬರುತ್ತೆ. ಅಲ್ಲಿ ಹಳದಿ ಬಲ್ಪನ್ನು ಉರಿಸ್ತಕ್ಕಂಥ ಅಲ್ಲೂ ಕೆಲಸ ಮಾಡೋದ್ರಿಂದ ಒಂದಷ್ಟು ಶುಭ ಆಗ್ತದೆ. ಪೇಂಟು ಕೂಡ ಹಳದಿ ಇರಲಿ, ಹಳದಿ ಮಾರ್ಬಲ್ಸು ಅಥವಾ ಹಳದಿ ಕಲ್ಲುಗಳನ್ನು ಹಾಕೋದ್ರಿಂದ ಕೂಡ ಶುಭ ಆಗ್ತದೆ. ಇಷ್ಟು ಕೂಡ ನಿಮ್ಮ ದೇವರ ಮನೆ ವಾಸ್ತು ಪ್ರಕಾರ ಯಾವ ರೀತಿ ಇರಬೇಕು ನೋಡ್ಕೊಳ್ಳಿ, ಆದಷ್ಟು ಜಾಗರೂಕತೆಯನ್ನು ವಹಿಸ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.